ನನಗೇನು ಬೇಡ ಅಜ್ಜಿ ಚಿಕ್ಕ ಮಕ್ಕಳ ತರ ಹಠ ಮಾಡಬೇಡ ಶುಗರ್ ಇದೆ ಆರೋಗ್ಯ ಕೆಡುತ್ತೆ ನೋಡು ನಾನೇ ತಿಂಡಿ ತಿನ್ನಿಸ್ತೀನಿ ತಿನ್ಬೇಕು ಇವಾಗ ಇಲ್ಲಿ ಆನ ಬೇಡ ಅಂತ ಹೇಳಿದ್ನಲ್ಲ ಯಾಕ ಬಲವಂತ ಮಾಡ್ತಿದ್ಯಾ ನೋಡು ಅರ್ಜುನ್ ನೀನು ಮಯೂರಿನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳು ಆಗ ನಾನು ತಿಂತೀನಿ ಇಲ್ಲ ಅಂದ್ರೆ ನಾನು ಸತ್ರು ಪರವಾಗಿಲ್ಲ ಒಂದು ತನ್ನನ್ನು ತಿನ್ನಲ್ಲ ಒಂದು ಹನಿ ನೀರು ಕುಡಿಯಲ್ಲ ಪ್ಲೀಸ್ ಅಜ್ಜಿ ಹೀಗಲ್ಲ ಬ್ಲ್ಯಾಕ್ ಮೇಲ್ ಮಾಡಬೇಡ ನನಗೂ ಒಂದು ಇಷ್ಟ ಅಂತ ಇರುತ್ತೆ ಅದಕ್ಕೆ ನೀ ಒಡ್ಡಿ ಬರೋದು ಎಸ್ಸರಿ ಹೇಳು ಜೀವನ ಪೂರ್ತಿ ಸಂಸಾರ ಮಾಡಬೇಕಾಗಿರೋನು ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ ಅದೇ ಸಂಸಾರನ ನಾವು ನೋಡಿರೋ ಮಯೂರ ಜೊತೆ ಮಾಡು ಅಂತ ಹೇಳ್ತಾ ಇದೀವಿ ಇದಕ್ಕೆ ನೀನು ಒಪ್ಪಿಗೆ ಕೊಟ್ರೆ ಮಾತ್ರ ನಾನು ಉಪವಾಸ ಬಿಡ್ತೀನಿ ಇಲ್ಲ ಅಂದ್ರೆ ನಾನು ಸತ್ರು ಪರವಾಗಿಲ್ಲ ನಾನು ಏನು ಮುಟ್ಟಲ್ಲ ಅಯ್ಯೋ ಹಾಗೆಲ್ಲ ಮಾತಾಡಬೇಡಿ ಅತ್ತೆಮ್ಮ ನೀವು ದಯವಿಟ್ಟು ಒಂದೇ ಒಂದು ತುತ್ತು ಇಲ್ಲ ಹೇಮ ನಾನು ಮುಟ್ಟಲ್ಲ ಅಂದ್ರೆ ಮುಟ್ಟಲ್ಲ ನಿನ್ನ ಮಗನಿಗೆ ಹೇಳು ನನ್ನ ಮಾತಿಗೆ ಒಪ್ಪಿಗೆ ಕೊಡಕ್ಕೆ ಹಿಂದೆ ಇದ್ರೆ ಹೀಗೆ ಇರ್ತೀನಿ ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಅಜ್ಜಿ ಇದು ಅತಿ ಆಯ್ತು ನೀನು ಏನಾರು ಅಂತಕೊಳ್ಳೋ ನೀ ನನ್ನ ಮಾತಿಗೆ ಒಪ್ಪಿಗೆ ಕೊಡೋವರೆಗೂ ನಾನು ಹೀಗೆ ಎಂತ ಕೆಲಸ ಆಯ್ತು ಅಜ್ಜಿ ನೋಡಿದ್ರೆ ಏನು ತಿನ್ನಲ್ಲ ಅಂತ ಹಠ ಹಿಡ್ಕೊಂಡು ಕೂತಿದ್ದಾರೆ ವಿಕ್ರಮ್ ಅವರ ಮನೆಗೆ ಬೇರೆ ಹೋಗೋದಕ್ಕೆ ಟೈಮ್ ಆಯ್ತು ಏನು ಮಾಡ್ಲಿ ನಿಮ್ಮ ಮಣ್ಣನ್ನ ಸಾಯಿಸೋದಿಕ್ಕೆ ಬರ್ತಾ ಇದ್ದಾಳೆ ಅವಳು ದಯವಿಟ್ಟು ಹಠ ಮಾಡಬೇಡಿ ಒಂದು ಸ್ವಲ್ಪ ಏನಾದರೂ ತಿನ್ನಿ ನೋಡಿ ಈ ವಯಸ್ಸಲ್ಲಿ ಉಪವಾಸ ಮಾಡೋದು ಒಳ್ಳೆದಲ್ಲ ನಿಮ್ಮ ಆರೋಗ್ಯಕ್ಕೆ ಏನಾದರೂ ಒಂಚೂರು ತಿನ್ನಿ ಅತ್ತೆಮ್ಮ ಶುಗರ್ ಬೇರೆ ಇದೆ ನಿಮಗೆ ಆರೋಗ್ಯ ಕೆಡತೆ ಏನು ತಿನ್ನಲಿಲ್ಲ ಅಂದ್ರೆ ಇಲ್ಲ ಹೇಮ ನಾನು ಏನು ತಿನ್ನಲ್ಲ ದಯವಿಟ್ಟು ನನ್ನ ಬಲವಂತ ಮಾಡಬೇಡ ನೀನು ನಾನು ಒಂಟಿಯಾಗಿರಕಬೇಡಿ ಯಾರು ನನ್ನ ಎದುರು ನಿಂತ್ಕೋಬೇಡಿ ಅಜ್ಜಿ ನೀವು ಹೀಗೆ ಉಪವಾಸ ಇರೋದು ನನ್ನ ಕಾರಣಕ್ಕೆ ತಾನೆ अर्जुन मद्वे आगल कारण के उपवास मे आरोग्य हाक्रे अद कारण नाने ताने आती ग्रहचार के हक कूड़ा हावा कच्चते रुद्र अण्डन विचार आगे कूड़ा ग्रहचार के नात्र अल भगवंतरू कापड़े बतिर ಆಯಸ್ಸು ಗಟ್ಟಿಯಾಗಿರಬೇಕು ನೀವೇನ್ ಹೇಳ್ತಾ ಇದೀರ ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಬಾಬಾ ಏನು ಅಂತ ಬಿಡ್ಸಿ ಹೇಳಿ ಜೈ ಮಹಾಕಾಲ ಅಲ್ಲ ನೋಡು ರುದ್ರ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಜೈ ಮಹಾಕಾಲ ಕಾಟವೀ ಗಲಜ್ಜಲ ಪ್ರವಾಹ ಪಾವಿತ ಸ್ಥಲೇ ಕಲೇವಲಂಬೆ ಲಂಬಿತಾಂಬುಜಂಗ ತುಂಗ ಮಾಲಿಕಾ ಮಟ್ಟ 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 ಮಣ್ಣಿನಾದ ಮಟ್ಟ ಮರ್ಮಯಂ ಚಕಾರ ಚಂಡ ತಾಂಡವಂತನೋದುರ ಶಿವ ಶಿವ ಸುಮ್ಮನೆ ನನ್ನಿಂದ ನಿಮಗೆಲ್ಲ ಯಾಕೆ ತೊಂದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಪ್ಲೀಸ್ ಇದನ್ನೆಲ್ಲ ನೀವು ಇಲ್ಲಿಗೆ ಬಿಟ್ಬಿಡಿ ನಿನಗೆ ನನ್ನ ಮೇಲೆ ಇರೋ ಕಾಳಜಿ
ನನ್ನ ಮೊಮ್ಮಗನಿಗಿಲ್ಲ ನಿನ್ನಂತ ಒಳ್ಳೆ ಹುಡುಗಿ ನಮ್ಮ ಮನೆ ಸೊಸೆ ಆಗಬೇಕು ಅನ್ನದೇ ನನ್ನ ಆಸೆ ಅದರಲ್ಲೂ ನೀ ನಮ್ಮ ಮನೆ ಸೊಸೆ ಆಗಬೇಕು ಅನ್ನದರಲ್ಲಿ ನನ್ನ ಸ್ವಾರ್ಥ ಇದೆ ಸ್ವಾರ್ಥನ ಏನಜ್ಜಿ ಅದು ನೋಡು ಅದು ನಿನಗೆ ಬೇಡವಾದ ವಿಷಯ ಆದ್ರೆ ಒಂದು ಮಾತು ಮಾತ್ರ ಸತ್ಯ ನೀನು ಮದುವೆ ಅರ್ಜುನನ ಜೊತೆ ಮಾಡೇ ಮಾಡ್ತೀನಿ ರಾಜಿ ಈಗ ಸಿಸಿ ಕ್ಯಾಮೆರಾದಲ್ಲಿರೋ ಮೆಮರಿ ಕಾರ್ಡ್ನ ತಗೊಳ್ಳೋಕೆ ತುಂಬಾ ಒಳ್ಳೆ ಸಮಯ ಆ ರೆಕಾರ್ಡಿಂಗ್ ಏನಾದರೂ ನಮ್ಮ ಕೈಗೆ ಸಿಕ್ಕಿಬಿಟ್ರೆ ಅಮೃತನ ಈ ಮನೆಯಿಂದ ಅಲ್ಲ ಊರಿಂದನೇ ಓಡಿಸ್ಬಿಡ್ತೀನಿ ನೋಡ್ತಾ ಇರು ಹೌದು ರೀ ಮೊದಲೇ ನಾವು ಆ ಕೆಲಸ ಮಾಡಬೇಕು ನಾವು ಕಣ್ಣಾಕಿರೋ ಆಸ್ತಿಗೆ ಎಲ್ಲೋ ಇದ್ದೋಳು ಬಂದು ಒಡತಿ ಆಗೋದಕ್ಕೆ ನೋಡ್ತಾ ಇದ್ದಾಳೆ ಈ ಆಸ್ತಿನ ಹೊಡ್ಕೊಳ್ಬೇಕು ಅಂತ ನಾವು ಎಷ್ಟೋ ವರ್ಷದಿಂದ ತಪಸ್ಸು ಮಾಡ್ತಾ ಇದೀವಿ ಅವಳು ಬಂದು ಎಲ್ಲಾನು ಹಾಳು ಮಾಡ್ತಾ ಇದ್ದಾಳೆ ಅಲ್ಲ ರಾಜಿ ಅವಳಿಗೆ ಏನಾದರೂ ಮಾಟ ಮಂತ್ರ ಗೊತ್ತಿರಬಹುದು ಅಂತ ನನಗೆ ಅನುಮಾನ ಯಾಕಂದ್ರೆ ಅವಳ ಬಗ್ಗೆ ಎಷ್ಟೇ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ರು ನಮ್ಮ ಕೈಲಿ ಏನೂ ಆಗ್ತಾ ಇಲ್ಲ ನಿಮ್ಗೆ ಹೇಳೋದು ಮರ್ತೆ ನೋಡು ನಿನ್ನೆ ರಾತ್ರಿ ಅವಳು ರೂಮಲ್ಲೇ ಇರಲಿಲ್ಲ ನೋಡು ದೇವರುದ್ರ ನಿಮ್ಮ ಅಣ್ಣನ ಗ್ರಹಚಾರ ಹೇಗಿದೆ ಅಂತ ನಾನು ಕೊಟ್ಟ ತಾಯಿತ ಕೂಡ ಅವನಿಗೆ ಗೊತ್ತಾಗದಿರೋ ಹಾಗೆ ಕಳಿಸ್ಕೊಂಡ್ಬಿಟ್ಟಿದೆ ಅಂದ್ರೆ ನಿಮ್ಮ ಅಣ್ಣನ ಸಾವು ಸಮೀಪಿಸ್ತಾ ಇದೆ ಅಂತ ಅರ್ಥ ಛೇ ಅಣ್ಣನಿಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ತಾಯಿತನ ಹುಷಾರಾಗಿ ನೋಡ್ಕೋ ಅಂತ ಆದ್ರೂ ಅಣ್ಣ ತಾಯಿತನ ಸರಿಯಾಗಿ ನೋಡ್ಕೊಳ್ಳದೆ ತಪ್ಪು ಮಾಡ್ಬಿಟ್ಟ ಬಾಬಾ ಹೇಗಾದ್ರೂ ಮಾಡಿ ಅಣ್ಣನ ಉಳಿಸ್ಲೇಬೇಕು ನಿಮ್ಮ ಅಣ್ಣನ ಮೇಲೆ ಪ್ರೀತಿನ ರುದ್ರ ಪ್ರೀತಿ ಅಲ್ಲದೆ ಹೋದ್ರು ಆ ನಾಗಿಣಿ ಗೆಲ್ಲಬಾರ್ದು ಅನ್ನೋ ಕಾರಣಕ್ಕಾದ್ರೂ ನಾವು ಅವನನ್ನ ಕಾಪಾಡಲೇಬೇಕು ಈಗೇನು ಮಾಡಲಿ ಬಾಬಾ ಏನಾದರೂ ದಾರಿ ತೋರಿಸಿ ಏನಾದರೂ ಸಲಹೆ ಕೊಡಿ ಇಲ್ಲದೆ ಹೋದ್ರೆ ನಾವೇ ಅಲ್ಲಿಗೆ ಹೋಗೋಣ ಬನ್ನಿ ಆ ನಾಗಿಣಿ ಅಲ್ಲಿಗೆ ಬಂದ ತಕ್ಷಣ ಅವಳನ್ನ ಅಲ್ಲೇ ಮುಗಿಸ್ಬಿಡೋಣ ಆಯ್ತು ಹೋಗೋಣ ಆದರೆ ನಾವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಆ ನಾಗಿಣಿ ಅಲ್ಲಿಗೆ ಬಂದು ನಿಮ್ಮ ಅಣ್ಣನ ಸಾಯಿಸಿದ್ರೆ ಏನ್ ಮಾಡ್ತೀಯ ರುದ್ರ ಚಿಂತೆ ಮಾಡಬೇಡ ಅದಕ್ಕೆ ನಾನು ನಿನಗೊಂದು ದಾರಿ ತೋರಿಸ್ತೀನಿ ಆದ್ರೆ ನೀನು ನಾನು ಹೇಳೋ ಹಾಗೆ ಮಾಡಬೇಕು ಏನ್ ಮಾಡ್ಬೇಕು ಹೇಳಿ ಬಾಬಾ ಅದು ಎಷ್ಟೇ ಕಷ್ಟ ಆದ್ರೂ ನಮ್ಮ ಅಣ್ಣನ ಉಳಿಸ್ಕೋತೀನಿ ನಾನು ಇಲ್ಲೇ ಕುತ್ಕೊಂಡು ಮೃತ್ಯುಂಜಯ ಮಂತ್ರ ಪಠಿಸುತ್ತ ನಿಮ್ಮ ಅಣ್ಣನ ಆಯಸ್ಸಿಗಾಗಿ ಪ್ರಾರ್ಥನೆ ಮಾಡ್ತೀನಿ ನೀನು ನಿಮ್ಮ ಅಣ್ಣ ಇರೋ ಜಾಗಕ್ಕೆ ಹೋಗಿ ಅವನ ಕತ್ತಿಂದ ಕಳ್ಸ್ಕೊಂಡಿರೋ ತಾಯ್ತನ ಅವನಿಗೆ ತಲುಪ ಪ್ರಯತ್ನ ಮಾಡು ಹರಡು ಸರಿ ಬಾಬಾ ಹಾಗೆ ಮಾಡ್ತೀನಿ ಏ ನಾಗಿಣಿ ನಿನ್ನನ್ನ ಬಿಡಲ್ಲ ಕಣೆ ನೀನ್ ಯಾವುದೇ ಕಾರಣಕ್ಕೂ ಗೆಲ್ಲಬಾರ್ದು ಗೆಲ್ಲೋದಕ್ಕೆ ನಾನು ಆಸ್ಪದ ಕೊಡಲ್ಲ ಬಂದೆ ಈಗ್ಲೇ ಅಣ್ಣ ಎಲ್ಲಿ ಅವ್ರಾಗ್ಲೇ ಆಫೀಸಿಗೆ ಹೋಗಾಯ್ತು ರುದ್ರಾ